ನಿಮಿಷದಲ್ಲಿ ಆರೋಗ್ಯ ನಿಮ್ಮ ಶಿರಸಿ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟೇಶ್ ಗಾಂಕರ್ ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಆಯುರ್ವೇದ ವೈದ್ಯ ವೀಕ್ಷಕರೇ ಮಕ್ಕಳಲ್ಲಿ ಒಣ ಕೆಮ್ಮು ಹಲವಾರು ಸಂದರ್ಭಗಳಲ್ಲಿ ಕಂಡು ಬರ್ತಾ ಇರ್ತದೆ ಸಾಮಾನ್ಯವಾಗಿ ಬೇಗ ಕಡಿಮೆನೇ ಆಗುದಿಲ್ಲ ಒಣ ಕೆಮ್ಮು ಬರ್ತಾ ಇರ್ತದೆ ಮಕ್ಕಳಿಗೆ ಕಫ ಬರುವುದಿಲ್ಲ ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ ತಾಯಂದಿರೆಲ್ಲ ವರಿ ಮಾಡ್ಕೊಂಡಿರ್ತಾರೆ ಅವರಿಗೆ ಈ ಮನೆ ಮದ್ದನ್ನ ಖಂಡಿತವಾಗಿ ನಾನು ಹೇಳ್ತಾ ಇದ್ದೇನೆ ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಇಲ್ಲಿ ಕೆಳಗಡೆ ನಿಮಗೆ ಸಿಗುತ್ತೆ ಅದನ್ನು ಕ್ಲಿಕ್ ಮಾಡಿ ಜಾಯಿನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ನಿಮಗೆ ಕಳಿಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಅದರ ಜೊತೆಗೆ ನಮ್ಮ ವೈದ್ಯರ ಬಳಗದ ಜೊತೆಗೆ ಅಥವಾ ನೀವು ಆನ್ಲೈನ್ ಕನ್ಸಲ್ಟೇಷನ್ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕೆಳಗಡೆ ಬರ್ತಾರೆ ಅಂತ ಎರಡು ನಂಬರ್ಗಳಿಗೆ ಕರೆ ಮಾಡಿ ಹೌದು ಒಣ ಕೆಮ್ಮು ಮಕ್ಕಳಿಗೆ ಹಲವಾರು ದಿನಗಳಿಂದ ಕಾಡ್ತಾ ಇದ್ದಲ್ಲಿ ಒಂದಲಗದ ರಸವನ್ನು ನೀವು ಪ್ರಯೋಗ ಮಾಡಬೇಕು ಹೌದು ಒಂದಲಗದ ರಸವನ್ನು ನೀವು ಫಸ್ಟ್ ಒಂದಲಗದ ಕುಡಿಯನ್ನು ತಂದು ಅದನ್ನು ಶುಭ್ರವಾಗಿ ತೊಳೆದು ಮಿಕ್ಸರ್ನಲ್ಲಿ ಅಥವಾ ಜಜ್ಜಿ ಅದರ ರಸವನ್ನು ತೆಗೆದು ಇಟ್ಕೋಬೇಕು ಎರಡು ಚಮಚದಷ್ಟು ಒಂದಲಗದ ರಸಕ್ಕೆ ಒಂದು ಸೆಂಟಿಮೀಟರ್ನಷ್ಟು ಅಥವಾ ಅರ್ಧ ಇಂಚಿನಷ್ಟು ಚಿಕ್ಕ ಪ್ರಮಾಣದಲ್ಲಿ ಹಸಿ ಬೆಳ್ಳುಳ್ಳಿಯನ್ನು ಜಜ್ಜಿ ಅದರ ರಸವನ್ನು ಕೂಡ ಮಿಶ್ರಣ ಮಾಡಿ ಮಕ್ಕಳಿಗೆ ಕುಡಿಲಿಕ್ಕೆ ಕೊಡಬೇಕು ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಎರಡು ಚಮಚದಷ್ಟು ಒಂದಲಗದ ರಸ ಮತ್ತು ಒಂದು ಸೆಂಟಿಮೀಟರ್ ಅಥವಾ ಅರ್ಧ ಇಂಚಿನಷ್ಟು ಹಸಿ ಬೆಳ್ಳುಳ್ಳಿಯನ್ನು ಜಜ್ಜಿ ಮಾಡಿದಂಥ ರಸ ಅದೆರಡನ್ನು ಮಿಶ್ರಣ ಮಾಡಿ ಮಕ್ಕಳಿಗೆ ಕುಡಿಲಿಕ್ಕೆ ಕೊಟ್ಟಲ್ಲಿ ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆ ಖಾಲಿ ಹೊಟ್ಟೆಯಲ್ಲಿ ಒಂದು ಹದಿನೈದು ದಿನಗಳ ಕಾಲ ಕುಡಿಲಿಕ್ಕೆ ಕೊಟ್ಟಲ್ಲಿ ಒಣ ಕೆಮ್ಮು ಬಂದಿರೋದು ಕೂಡ ಕಡಿಮೆ ಆಗ್ತದೆ ಮತ್ತೆ ಬರದೇ ಇರೋಂಗೆ ಕೂಡ ಅಸಾಧ್ಯ ಆಗ್ತದೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ